ಪೇರಳೆ ಹಣ್ಣನ್ನು ಹೀಗೂ ತಿನ್ಬೋದು ಅಂತ ನನ್ನ ತಂಗಿ ಹೇಳಿದಾಗಲೇ ನಂಗೆ ಗೊತ್ತಾಗಿತ್ತು. ಆ್ಯಕ್ಚುಲಿ ನಾವು ಪೇರಳೆ ಹಣ್ಣನ್ನು ಡೈರೆಕ್ಟಾಗಿ ತಿಂತಿದ್ವಿ, ಇವಳೊಂಥರ ಸ್ವಲ್ಪ ವೆರೈಟಿಯಾಗಿ ಹೇಳ್ಕೊಟ್ಲು. ಮೊದಲು ನಮ್ಗೆ ಬೇಕಾದ ಒಂದು ಪೇರಳೆ ಹಣ್ಣು ತೆಗೆದು ತೊಳೆದು ಕಟ್ ಕಟ್ ಪೀಸ್ ಮಾಡಿ ಅದಕ್ಕೆ ಬೇಕಾದ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟು ಆಮೇಲೆ ತಿನ್ನೋಡಿ, ಸಖತ್ತಾಗುತ್ತೆ, ಪರವಾಗಿಲ್ಲ. ಹಾಗೆ ಅದನ್ನು ಹೇಳಿದಾಗಲೇ ಮೊನ್ನೆದ ವಿಷಯ ನೆನಪಾಯಿತು. ಸಕ್ರಿಯ ನಗರ ಅಂತ ಯಾವ ಜಿಲ್ಲೆಗೆ ಹೇಳ್ತಾರೆ ಅಂತ ನಾನು ಕೇಳಿದ್ದೆ. ಹೌದು, ಮಂಡ್ಯ ಜಿಲ್ಲೆ ಅದು. ಹಾಗಾದರೆ ಸ್ವಲ್ಪ ಮಂಡ್ಯದ ಬಗ್ಗೆನೂ ಕೇಳೋಣ ತಾನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಶ್ರೀರಂಗಪಟ್ಟಣವಿದೆ. ಅದೂ ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ನವಿಲುಧಾಮ, ರಂಗಿನತಿಟ್ಟು, ಕೊಕ್ಕರೆಬೆಳ್ಳೂರು, ಯದುಗಿರಿ, ಭೀಮೇಶ್ವರ ಮುಂತಾದ ಪ್ರಕೃತಿ ತಾಣವಿದೆ. ಶಿವನ ಸಮುದ್ರಂ ಎಂಬಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ 2 ಜಲಪಾತಗಳು ಇವೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿರ್ಮಿಸಿದ್ದಾರೆ. ಈ ಅಣೆಕಟ್ಟನ್ನು ಕಾವೇರಿ ನದಿಗೆ ಕಟ್ಟಲಾಗಿದೆ. ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರಂ ಎಂಬಲ್ಲಿ 1902 ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದಿಸಲಾಗಿತ್ತು. ಅದೂ ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ 1933 ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕೈಗಾರಿಕೆ ಸ್ಥಾಪಿಸಲಾಗಿತ್ತು. ಹೀಗೆ ಹಲವಾರು ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.